ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲ ಒಂದಾದ ಗೃಹಲಕ್ಷ್ಮಿ ಯೋಜನೆ ಇದು ಕುಟುಂಬದ ಯಜಮಾನಿಗೆ ಎರಡು ಸಾವಿರ ರೂಗಳನ್ನು ನೀಡುವ ಯೋಜನೆ ಇದಾಗಿದ್ದು ಈಗಾಗಲೇ ಎಲ್ಲರೂ ಅರ್ಜಿಗಳನ್ನು ಸಲ್ಲಿಸಿರುತ್ತೀರಿ ಎಂಬುದನ್ನು ನಾನು ಭಾವಿಸುತ್ತೇನೆ ಇನ್ನೂ ಯಾರಾದರೂ ಅರ್ಜಿ ಹಾಕಿಲ್ಲ ಅಂತಂದರೆ ನಿಮ್ಮ ಹತ್ತಿರದ ಗ್ರಾಮ ಒನ್ ಬೆಂಗಳೂರು ಒನ್ ಅಥವಾ ಕರ್ನಾಟಕ ಒನ್ ಕೇಂದ್ರಗಳಿಗೆ ತೆರಳಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಮುಂಚೆ ನಮಗೆ ಮೆಸೇಜ್ ಬರೋವರೆಗೂ ಕಾ ಕಾದ ನಂತರ ಅದರಲ್ಲಿರುವ ಸಮಯದ ಆಧಾರದ ಮೇಲೆ ಹೋಗಬೇಕೆಂದು ಹೇಳಲಾಗಿತ್ತು ನಂತರ ಸರ್ಕಾರ ಮೆಸೇಜ್ಗಾಗಿ ಕಾಯ್ದೆ ತಮ್ಮ ಹತ್ತಿರದ ಸೇವಾ ಕೇಂದ್ರಗಳಿಗೆ ತೆರಳಿ ಅರ್ಜಿಗಳನ್ನು ಸಲ್ಲಿಸಬಹುದು ಎಂದು ತಿಳಿಸಿತು ಕೆಲವೆಡೆ ಅರ್ಜಿಗಳನ್ನು ಸಲ್ಲಿಸ ಸಲ್ಲಿಸಲು ಹಣವನ್ನು ಕೇಳಲಾಗುತ್ತಿದೆ ಈ ಮೂಲಕ ಎಲ್ಲರಿಗೂ ತಿಳಿಸುವುದೇನೆಂದರೆ ಯಾವುದೇ ರೀತಿಯ ಹಣವನ್ನು ನೀಡುವ ಅಗತ್ಯ ಇರುವುದಿಲ್ಲ ಏಕೆಂದರೆ ಸರ್ಕಾರವೇ ಸೇವಾ ಕೇಂದ್ರಗಳಿಗೆ ಹನ್ನೆರಡು ರೋಗಗಳನ್ನು ಪ್ರತಿ ಅರ್ಜಿಗೆ ನೀಡುತ್ತೆ ಅಂದರೆ ಅದರಲ್ಲಿ ಹತ್ತು ರೂಪಾಯಿ ಅರ್ಜಿ ಸಲ್ಲಿಸಲಿಕ್ಕೆ ಹಾಗೂ ಎರಡು ರೂಪಾಯಿ ಎ ಫೋರ್ ಶೀಟ್ನಲ್ಲಿ ಅಕ್ನಾಲಜ್ಮೆಂಟನ್ನು ಪ್ರಿಂಟ್ ಮಾಡಿಕೊಡೋಕ್ಕೆ ಅದು ಮಂಜೂರಾತಿ ಪ್ರಮಾಣ ಪತ್ರ ಅಂತ ಕೊಡ್ತಾರೆ ನೋಡಿ ಅರ್ಜಿ ಸಲ್ಲಿಸಿದ ನಂತರ ಅದನ್ನು ಪ್ರಿಂಟ್ ಕೊಡೋದಕ್ಕೆ ಆ ರೀತಿ ಹನ್ನೆರಡು ರೂಪಾಯಿಗಳನ್ನು ಸರ್ಕಾರವೇ ಬರೆಸುತ್ತಿರುವುದರಿಂದ ಸಾರ್ವಜನಿಕರು ಒಂದು ರೂಪಾಯಿ ಪಾವತಿಸಬೇಕಾದ ಅವಶ್ಯಕತೆಯೂ ಇರುವುದಿಲ್ಲ ಮುಂದುವರೆದು ಕೆಲವೆಡೆ ಪ್ರಿಂಟರ್ ಪ್ರಾಬ್ಲಮ್ ಮತ್ತು ಸರ್ವರ್ ಸಮಸ್ಯೆ ಇದೆ ಅಂತ ಹೇಳಿ ಕೆಲವರಿಗೆ ಈ ಅಕ್ನಾಲಜ್ಮೆಂಟ್ ಪ್ರತಿಯನ್ನು ಪ್ರಿಂಟ್ ಮಾಡಿಕೊಡುತ್ತಿಲ್ಲ ಆದ್ದರಿಂದ ನಾನು ಈ ಮೂಲಕ ಈ ವಿಡಿಯೋ ವೀಕ್ಷಿಸುತ್ತಿರುವವರಿಗೆ ತಿಳಿಯ ಬಯಸುವುದೇನೆಂದರೆ ಯಾರಾದರೂ ಈ ಥರ ಅರ್ಜಿ ಸಲ್ಲಿಸಿ ಅಕ್ನಾಲಜ್ಮೆಂಟ್ ಬಂದಿಲ್ಲ ಅಂತ ಯಾರಾದರೂ ಇದ್ರಾಗ ನಾನು ಅವರಿಗೆ ಸಹಾಯ ಮಾಡಲು ಬಯಸಿದ್ದು ಇಲ್ಲಿಂದ ಒಂದು ವಾರದೊಳಗೆ ಯಾರು ಕಮೆಂಟ್ ಬಾಕ್ಸಲ್ಲಿ ಅವರ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರ್ ಮಾಡುತ್ತೀರಿ ಅವರಿಗೆ ನಾನು ಅಕ್ನಾಲಜ್ಮೆಂಟ್ ಪಿ ಡಿ ಅನ್ನು ಟೆಲಿಗ್ರಾಮ್ ಮೂಲಕ ಕಳಿಸ್ಕೊಡುತ್ತೇನೆ ನನ್ನ ಚಾನಲ್ನ ಟೆಲಿಗ್ರಾಮ್ ಲಿಂಕನ್ನು ಈ ಡಿಸ್ಕ್ರಿಪ್ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ ಸೊ ಯಾರಾದರೂ ಈ ಥರ ಅರ್ಜಿ ಸಲ್ಲಿಸಿದ ನಂತರ ಅಪ್ನ ಬಂದಿಲ್ಲ ನನಗೆ ಬೇಕಪ್ಪ ಅಂತಂದ್ರೆ ಇಲ್ಲಿಂದ ಇಂದಿನಿಂದ ಒಂದು ವಾರದೊಳಗೆ ಯಾರಾದರೂ ನನಗೆ ರೇಷನ್ ಕಾರ್ಡ್ ನಂಬರನ್ನು ಕಳಿಸ್ಕೊಟ್ರೆ ನಾನು ಉಚಿತವಾಗಿ ಟೆಲಿಗ್ರಾಮ್ ಮೂಲಕ ಅಪ್ನ ಪ್ರತಿಯನ್ನು ಕಳಿಸ್ಕೊಡ್ತೇನೆ ಸೊ ಇದು ಇವತ್ತಿನ ವೀಡಿಯೋ ಫ್ರೆಂಡ್ಸ್ ಇದೇ ರೀತಿ ಇನ್ನೂ ಹೆಚ್ಚಿನ ವೀಡಿಯೋಗಳು ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಧನ್ಯವಾದಗಳು